ರೆಡಿ 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 ನಮಸ್ಕಾರ ವೀಕ್ಷಕರೇ ಟಿವಿ ಫೈನ ಡಿಜಿಟಲ್ ಮೀಡಿಯಾ ಲೈವ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಗುರುಪ್ರಸಾದ್ ಇವತ್ತು ಪ್ರಮುಖ ಡೆವಲಪ್ಮೆಂಟ್ಗಳು ಕೂಡ ನಡೆದಿದೆ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಮಹಾಲಯ ಅಮಾವಾಸ್ಯೆ ಸರ್ಕಾರಿ ರಜೆ ಇತ್ತು ಆದರೂ ಕೂಡ ರಾಜಕೀಯವಾಗಿ ಸಾಕಷ್ಟು ವಿಚಾರಗಳನ್ನು ನೋಡಿದ್ವಿ ಗಮನಿಸಿದ್ವಿ ಹಾಗೆಯೇ ಸಾಕಷ್ಟು ಬೆಳವಣಿಗೆಗಳು ಕೂಡ ಇವತ್ತು ನಡೆದಿದ್ದಾವೆ ಸೊ ಮೊದಲನೇದಾಗ ಏನಪ್ಪ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ಅನಿರೀಕ್ಷಿತವಾಗಿ ರಾಜ್ಯ ಮತ್ತೊಂದು ಉಪಚುನಾವಣೆಯನ್ನು ಅಂದರೆ ಐದು ಕ್ಷೇತ್ರಗಳಿಗೆ ಅದರಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಉಪ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ಟೈಮ್ ಟೇಬಲನ್ನು ಫಿಕ್ಸ್ ಮಾಡಿದೆ ಉಪ ಕದನ ಮುಂದಿನ ಲೋಕಸಭಾ ಚುನಾವಣೆಗೆ ಯಾಕೆಂದರೆ ಆ ಒಂದು ನಾಲ್ಕು ತಿಂಗಳ ಟರ್ಮ್ನಲ್ಲಿ ಮತ್ತೊಂದು ಲೋಕಸಭಾ ಎಲೆಕ್ಷನ್ ಬಂದೇ ಬರುತ್ತೆ ಇಡೀ ಭಾರತದಾದ್ಯಂತ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಅದನ್ನು ಕೂಡ ಎದುರಿಸಬೇಕಾಗುತ್ತೆ ಬಟ್ ಈಗ ಸಾರ್ವಜನಿಕರಿಗೆ ಆಗುತ್ತೆ ಸಾರ್ವಜನಿಕರ ಹಣ ತೆರಿಗೆ ಹಣ ಪೋಲಾಗುತ್ತೆ ಹಾಗೆಯೇ ಅಭ್ಯರ್ಥಿಗಳ ಯಾರು ಆಯ್ಕೆ ಗೊಂದಲ ಇದೆ ಸೊ ಈ ರೀತಿಯಾದಂತಹ ಮಾತುಗಳನ್ನು ಎಲ್ಲ ಪಕ್ಷದವರು ಯಾರ್ಯಾರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಎಲ್ಲ ನಾಯಕರು ಹೇಳ್ತಾರೆ ಯಡಿಯೂರಪ್ಪನವ್ರು ಹೇಳ್ತಾರೆ ದಿನೇಶ್ ಗುಂಡೂರವ್ರು ಹೇಳ್ತಾರೆ ಸೊ ಎಲ್ಲ ನಾಯಕರು ಮುಖ್ಯಮಂತ್ರಿಗಳು ಹೇಳ್ತಾರೆ ಇದಾಗಬಾರ್ದಾಗಿದ್ದು ನಾವು ಎಕ್ಸೆಪ್ಟ್ ಮಾಡಿರಲಿಲ್ಲ ಸೊ ಇದನ್ನು ತಡೆಗಟ್ಟಬಹುದಾಗಿತ್ತು ಇನ್ನು ಮೂರು ತಿಂಗಳಿಗೆ ಎಲೆಕ್ಷನ್ ಹಾಕಬೇಕಾಗಿತ್ತು ಅಂತ ಬಟ್ ಆ ಎಲೆಕ್ಷನ್ ಬರೋದಕ್ಕೆ ಕಾರಣ ಯಾರು ಹಾಗಿದ್ರೆ ಇದೇ ರಾಜಕಾರಣಿಗಳಲ್ವಾ ಇದನ್ನು ಯಾಕೆ ಅವ್ರು ಹೇಳಲ್ಲ ಆ ನೈತಿಕತೆ ಯಾಕಿಲ್ಲ ಅವರಿಗೆ ಬಹುಶಃ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದಂಥ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತಿದ್ರೆ ಅಥವಾ ರಾಮನಗರದಲ್ಲಿ ಎಲೆಕ್ಷನ್ ನಿಂತಿದ್ರೆ ಈ ಪರಿಸ್ಥಿತಿಯಲ್ಲಿ ಬರ್ತಾ ಇರಲಿಲ್ಲ ಹಾಗಾದರೆ ಇದಕ್ಕೆ ಜನ ಕಾರಣನಾ ಎಲೆಕ್ಷನ್ ಕಮಿಷನ್ ಕಾರಣನಾ ಈ ಪ್ರಶ್ನೆಯನ್ನು ಅವ್ರು ಹಾಕ್ಕೊಳ್ಬೇಕಾಗತ್ತೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಲಿಲ್ಲ ಸಂಸದ ಸ್ಥಾನಕ್ಕೆ ಅಂತಂದರೆ ಶಿವಮೊಗ್ಗದಲ್ಲಿ ಲೋಕಸಭೆ ಎಲೆಕ್ಷನ್ ಇತ್ತಾ ಮಂಡ್ಯದಲ್ಲಿ ಪುಟ್ಟರಾಜು ಎಲೆಕ್ಷನ್ ರಾಜೀನಾಮೆ ಕೊಡದೇ ಇದ್ದರೆ ಸಂಸದ ಸ್ಥಾನಕ್ಕೆ ಈ ಬಾರಿ ಎಲೆಕ್ಷನ್ ಆಗ್ತಾಯಿತ್ತ ಹಾಗೆಯೇ ಬಳ್ಳಾರಿಯಲ್ಲಿ ಸಂಸದ ಶ್ರೀರಾಮುಲು ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ಕೆ ಅದು ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದರೆ ಈ ಒಂದು ಚುನಾವಣೆ ಬರ್ತಾ ಇತ್ತಾ ಹಾಗಾದರೆ ಯಾರ ಸ್ವಾಮಿ ಇದಕ್ಕೆ ಕಾರಣ ನೇರವಾಗಿ ಇವತ್ತು ಮಾತ್ರ ನಾಗರಿಕರ ದುಡ್ಡು ಪೋಲಾಗುತ್ತೆ ಸಮಯ ವೇಸ್ಟಾಗುತ್ತೆ ಇದೆಲ್ಲೋ ಹಾಳಾಗುತ್ತೆ ಅಂತ ಹೇಳ್ತಾರೆ ಇನ್ನು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬೇಕಾಗಿಲ್ಲ ಅಂತ ಹಾಗಾದರೆ ಎಲೆಕ್ಷನ್ ಆಯೋಗ ಸ್ಪಷ್ಟವಾಗಿ ಹೇಳತಾನೆ ಬಂದಿದೆ ಈ ರೀತಿಯಾದಂಥ ಪರಿಸ್ಥಿತಿನ ತಂದುಕೊಳ್ಬೇಡಿ ಎರಡೆರಡು ಕ್ಷೇತ್ರಗಳಿಂದ ಸ್ಪರ್ಧಿಸಬೇಡಿ ಅಂತ ತಮ್ಮ ಅನುಕೂಲಕ್ಕೆ ರಾಜಕಾರಣವನ್ನು ಉಪಯೋಗಿಸ್ಕೊಂಡು ಈಗ ಆಯೋಗವನ್ನು ದೂರುವಂಥದ್ದು ಅಥವಾ ಈ ರೀತಿ ಆಗಬಾರ್ದಾಗಿತ್ತು ಇನ್ನೂ ಎಚ್ಚೆತ್ಕೊಳ್ಬೇಕು ಅನ್ನುವಂಥ ನೈತಿಕತೆ ನಿಜಕ್ಕೂ ರಾಜಕಾರಣಿಗಳಿಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಎಲ್ಲರೂ ಕೇಳಬೇಕಾದೆ ಆದರೆ ಉತ್ತರ ಕೊಡೋದಕ್ಕೆ ಮಾತ್ರ ರಾಜಕಾರಣಿಗಳು ಸಾಧ್ಯ ಅಲ್ಲ ಯಾಕೆಂದರೆ ಇದು ಅನುಕೂಲ ಸಿಂಧು ರಾಜಕಾರಣ ಎಸ್ ಇನ್ನು ಲೋಕಸಭಾ ಎಲೆಕ್ಷನ್ಗೆ ಮೂರು ಪಕ್ಷಗಳು ಜಟಾಪಟಿ ನಡೆಸ್ತಾ ಇದ್ದಾವೆ ಯಾರನ್ನ ಹಾಕಬೇಕು ಸಡನ್ನಾಗಿ ಇರುವಂಥ ಮೂರು ತಿಂಗಳಿಗೆ ಯಾಕೆಂದರೆ ಆ ಮೂರು ತಿಂಗಳ ಅವಧಿ ಯಾರನ್ನ ಆಯ್ಕೆ ಮಾಡಿಕೊಳ್ತೀವಿ ಮತ್ತೊಂದು ಅವಧಿಗೆ ಐದು ವರ್ಷದ ಅವಧಿಗೆ ಪ್ರಧಾನಿಯನ್ನು ಆಯ್ಕೆ ಮಾಡುವಂಥ ಸಂಸದ ಸ್ಥಾನಕ್ಕೆ ಕೇಂದ್ರ ಸರ್ಕಾರವನ್ನು ನಿರ್ಧಾರ ಮಾಡುವಂಥ ಸಂಸದ ಸ್ಥಾನಕ್ಕೆ ಯಾರು ಸೂಕ್ತವಾದ ಅಭ್ಯರ್ಥಿ ಈ ಹುಡುಕಾಟದಲ್ಲೇ ತೊಳಲಾಯ್ ತೊಳಲಾಡ್ತಾ ಇದ್ದಾರೆ ಯಾಕೆಂದರೆ ಈಗ ಗೆದ್ದಂಥ ಅಭ್ಯರ್ಥಿಯನ್ನೇ ಮುಂದಕ್ಕೂ ಕೂಡ ಅದೇ ಕ್ಷೇತ್ರದಲ್ಲಿ ನಿಲ್ಲಿಸಬೇಕಾಗುತ್ತೆ ಹಾಗಿದ್ಮೇಲೆ ಈಗ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥದ್ದು ಸಾಕಷ್ಟು ತರಾತುರಿಯಲ್ಲಿ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಈಗ ಒದ್ದಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಯಾರನ್ನ ಫೈನಲೈಸ್ ಮಾಡ್ತಾರೆ ಅದರ ಜೊತೆಗೆ ಜೆ ಡಿ ಎಸ್ ಕುಟುಂಬ ರಾಜಕಾರಣದಿಂದ ಹೊರಗಡೆ ಬರೋದಕ್ಕೆ ರಾಮನಗರದಲ್ಲಿ ಬಹುತೇಕ ಅನಿತಾ ಕುಮಾರಸ್ವಾಮಿ ಫೈನಲ್ ಆಗಿದ್ದಾರೆ ಅಂತ ಹೇಳ್ತಾಯಿದ್ರು ಎಲ್ಲರೂ ಕೂಡ ಬಟ್ ಕೊನೆಯದಾಗಿ ಆ ಒಂದು ಕ್ಯಾಪ್ಷನ್ನಿಂದ ಹೊರಗಡೆ ಬರೋದಕ್ಕೆ ಮಧು ಬಂಗಾರಪ್ಪ ಹಾಗೆ ಪಿ ಜಿ ಆರ್ ಸಿಂಧಿಯವ್ರನ್ನ ಅಲ್ಲಿ ಹೆಸರನ್ನು ತಂದಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಕೊನೆ ಕೊನೆಯದಾಗಿ ಯಾರನ್ನ ಘೋಷಣೆ ಮಾಡ್ತಾರೆ ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ ಸೊ ಅದೆಲ್ಲರೂ ಕೂಡ ದೇವೇಗೌಡರ ಲೆಕ್ಕಾಚಾರ ಟ್ವೆಂಟಿ ಫೋರ್ ಬೈ ಸೆವೆನ್ ರಾಜಕಾರಣ ರಾಜಕಾರಣಿಯ ಲೆಕ್ಕಾಚಾರ ಸೊ ಇಷ್ಟಿದ್ದು ಕೂಡ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಎಲ್ಲರೂ ಕೂಡ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ ಅಂತಂದರೆ ಅದನ್ನು ಮತ್ತೊಮ್ಮೆ ಹಣೆ ಪಟ್ಟಿ ಕಟ್ಟುಬಿಡ್ತಾರೆ ಸೊ ಇದೊಂದು ಒಂದು ಸಕಾಲ ಹೊರಗಡೆ ಬರೋಣ ಅದರಿಂದ ಅನ್ನುವಂಥದ್ದು ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಇನ್ನು ಹಾಸನದಲ್ಲಿ ಕನ್ನಡಿಗನೊಬ್ಬ ತಮಿಳು ಮಾಲೀಕನ ಟಾರ್ಚರ್ಗೆ ಮನನೊಂದು ಬಲಿಯಾಗಿರುವಂಥ ಘಟನೆ ಅದರಲ್ಲೂ ಫೇಸ್ಬುಕ್ ಅನ್ನು ಮಾಡಿ ಯುವಕ ಸೂಸೈಡ್ ಮಾಡಿಕೊಂಡಿದ್ದ ನಿಜಕ್ಕೂ ದಾರುಣ ಅಂತ ಅನಿಸುತ್ತೆ ಸೊ ಆ ಒಂದು ಘಟನೆಯನ್ನು ನೋಡಿದಿರಿ ನೀವು ಟಿ ಫೈನ ನ್ಯೂಸ್ನಲ್ಲಿ ಸೊ ನಿಜಕ್ಕೂ ಇಂತಹ ಘಟನೆಗಳು ನಡೀಬಾರದು ಆದರೆ ನಡೆದು ಹೋಗಿದೆ ಇದಕ್ಕೆ ಪ್ರೊಟೆಸ್ಟನ್ನು ಕೂಡ ನಡೆಸಲಾಗಿದೆ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವವಿಖ್ಯಾತ ಮೈಸೂರಿನಲ್ಲಿ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ತಾ ಇದೆ ಬುಧವಾರದೊಂದು ಹತ್ತನೇ ತಾರೀಕು ವಿದ್ಯುಕ್ತವಾಗಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಉದ್ಘಾಟನೆ ಆಗ್ತಾಯಿದೆ ಸುಧಾ ಡಾಕ್ಟರ್ ಸುಧಾಮೂರ್ತಿ ಅವರು ಇನ್ಫೋಸಿಸ್ನ ಮುಖ್ಯಸ್ಥೆ ಸಂಸ್ಥಾಪಕ ಮುಖ್ಯಸ್ಥೆ ಅವರು ಅದನ್ನು ನೆರವೇರಿಸ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಖುಷಿಯ ವಿಚಾರ ಆದರೆ ಇನ್ನೂ ಕೂಡ ಎಲ್ಲೋ ಫೈನಲ್ ಟಚ್ ಆಗಿಲ್ಲ ಮೈಸೂರಿನಲ್ಲಿ ಅನ್ನುವಂಥದ್ದು ನಾಯಕರ ನಡುವೆ ರಾಜಕೀಯ ಮೇಲಾಟಗಳಿಗೆ ಗುದ್ದಾಟ ಆಗ್ತಾ ಇದೆ ಬಟ್ ಏನೇ ಆದರೂ ಕೂಡ ಸು ಸಾಂಸ್ಕೃತಿಕ ನಗರಿಯಲ್ಲಿ ಸುಸೂತ್ರವಾಗಿ ಈ ಒಂದು ನಾಡಹಬ್ಬ ನಡೀಲಿ ಅನ್ನುವಂಥದ್ದು ಎಲ್ಲರ ಆಶಯ ಎಲ್ಲರೂ ಮೈಸೂರಿನ ದಸರಾವನ್ನು ಹತ್ತು ದಿನಗಳ ಕಾಲ ಕಣ್ತುಂಬ್ಕೊಳ್ಬಹುದು ಇನ್ನು ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಸ್ಪರ್ಧೆ ಮಾಡ್ತಾರಾ ಈ ಒಂದು ಸಂಸದ ಸ್ಥಾನಕ್ಕೆ ಸಂಸದ ಎಲೆಕ್ಷನ್ಗೆ ಈ ಕೇಂದ್ರ ಸರ್ಕಾರದ ಮುಂದೆ ಎರಡು ಸಾವಿರದ ಹತ್ತೊಂಬತ್ತು ಬರ್ತಾ ಇರುವಂಥ ಲೋಕಸಭಾ ಎಲೆಕ್ಷನ್ಗೆ ಈ ರೀತಿಯಾದಂಥ ಒಂದು ಊಹಾಪೋಹ ಎದ್ದಿತ್ತು ಆದರೆ ಖಂಡಿತ ಅದು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಬಟ್ ಯಾಕೆ ಅಂದರೆ ಸೊ ಯಾಕೆ ಈ ಮಾತು ಬರೋದಕ್ಕೆ ಕಾರಣ ಬೆಂಗಳೂರಿನಲ್ಲಿ ಬಿ ಎಸ್ ಯಡಿಯೂರಪ್ಪ ಮಾತನಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡೋದು ಊಹಾಪೋಹ ಅಷ್ಟೇ ಆದರೆ ಸುದ್ದಿ ಹಬ್ಬಿಸಿದ್ದು ಬಿ ಜೆ ಪಿಯ ಉನ್ನತ ಮೂಲೆಗಳೇನೆ ಆದರೆ ಈಗ ಅವು ಕೂಡ ಅಲ್ಲಗಳಿತಾ ಇದ್ದಾವೆ ಪುರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅಂತ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಒತ್ತಡವನ್ನು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕಳೆದ ಬಾರಿ ವಾರಣಾಸಿ ಮತ್ತು ಮತ್ತೊಂದು ಕಡೆ ಸ್ಪರ್ಧೆಯನ್ನು ಮಾಡಿದರು ಈಗ ಆ ಎರಡು ಕ್ಷೇತ್ರಗಳನ್ನು ಹೊರತುಪಡಿಸಿ ಬೇರೆ ಕಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇಲ್ಲ ಅನ್ನುವಂಥದ್ದು ಇನ್ನು ಭಾರತೀಯರಿಗೆ ಹಾಗೆ ಕರ್ನಾಟಕದವರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದೆ ಮುಂದಿನ ಬೇಸಿಗೆ ಈ ಬೇಸಿಗೆ ಅಂತೂ ಕಳೆದ ಹೋಯಿತು ಬೆಂಗಳೂರಿನಲ್ಲಿ ಗಂಟೆ ಗಂಟೆಗೂ ವೆದರ್ ಚೇಂಜ್ ಆಗ್ತಾ ಇರುತ್ತೆ ಆದರೆ ಹವಾಮಾನ ವೈಪರೀತ್ಯ ನಮ್ಮ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಹೇಗೆ ಬದಲಾಗ್ತಾ ಇದೆ ಅನ್ನೋದಕ್ಕೆ ಮುಂದಿನ ಬೇಸಿಗೆ ಸಾಕಷ್ಟು ನಮ್ಮನ್ನು ಸುಡ್ತಾ ಇದೆ ಭಾರತೀಯರು ನಿಜಕ್ಕೂ ಎಚ್ಚೆತ್ಕೊಳ್ಬೇಕು ಯಾವ ರೀತಿ ಆಗುತ್ತೆ ಎಸ್ ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಇದೆ ಮುಂದಿನ ವರ್ಷ ಭಾರತಕ್ಕೆ ಭಾರಿ ಕಾದಿದೆ ಅದು ಬೇಸಿಗೆಯಲ್ಲಿ ಸುಡುವಂತಹ ಬಿಸಿ ಗಾಳಿ ಇರುತ್ತಂತೆ ಸೊ ಇದರಿಂದ ಯಾವ ರೀತಿ ಪಕ್ಷಿ ಪ್ರಾಣಿಗಳು ಜನ ಜಾನುವಾರುಗಳು ಎಚ್ಚೆತ್ತುಕೊಳ್ತಾರೆ ಅದರಿಂದ ಬದುಕೋದಕ್ಕೆ ಸಾಧ್ಯನಾ ಮೊದಲೇ ಬೇಸಿಗೆನಲ್ಲಿ ನಲವತ್ತು ನಲವತ್ತೈದು ಡಿಗ್ರಿ ಬಿಸಿಲೇ ಇರುತ್ತೆ ಅದರ ಜೊತೆಗೆ ಬಿಸಿ ಗಾಳಿಯು ಕೂಡ ಜನರನ್ನು ಬಾಧಿಸ್ತಾ ಇದೆ ಸೊ ಇಲ್ಲಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಐದುನೂರು ಜನರನ್ನು ಬಲಿ ತೆಗೆದುಕೊಂಡಿರುವಂಥ ಅಪಾಯದ ಬಿಸಿ ಗಾಳಿ ಪ್ರಪಂಚದಲ್ಲಿ ಸೊ ಭಾರತಕ್ಕೂ ಕೂಡ ಮತ್ತೊಮ್ಮೆ ಬೀಸ್ತಾ ಇದೆ ಸೊ ಪೊಲೆಂಡ್ನ ಕಟೋವಿಸಿಯಲ್ಲಿ ನಡೆದಿರುವಂತಹ ಹವಾಮಾನ ಬದಲಾವಣೆ ಕುರಿತಂತಹ ಒಂದು ಸಮಿಟ್ ಸಮ್ಮೇಳನದಲ್ಲಿ ಇದರ ಬಗ್ಗೆ ಗಂಭೀರವಾದಂಥ ಚರ್ಚೆ ಆಗಿದೆ ಮುಂದಕ್ಕೂ ಕೂಡ ಆಗುತ್ತೆ ಸೊ ಹಾಗಾಗಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಈ ಒಂದು ಏನು ಅಪಾಯಕಾರಿ ಬಿಸಿ ಗಾಳಿ ಇದೆ ಸೊ ಅದು ಹದಿನೈದು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ನಾವು ಗಮನಿಸಬೇಕು ಮರ ಗಿಡಗಳ ನಾಶ ಆಗ್ತಾಯಿದೆ ಕಾಡು ನಾಶ ಆಗ್ತಾ ಇದೆ ಪ್ರಕೃತಿಯ ಒಡಲನ್ನು ಬಗಿತಾಯಿದ್ದೀವಿ ಸೊ ಈ ಒಂದು ಅಪಾಯಕಾರಿ ಮೆಸೇಜ್ ಸಾಕಷ್ಟು ಭಾರತೀಯರನ್ನು ಕಂಗೆಡಿಸ್ತಾ ಇದೆ ಯಾಕೆಂದರೆ ಬೇಸಿಗೆನಲ್ಲಿ ಹೊರಗಡೆ ಬರೋದಕ್ಕೆ ಆಗದಂಥ ಸಂದರ್ಭ ಆದರೆ ಬಿಸಿ ಗಾಳಿ ಇದ್ದರೆ ಮನೆಯಲ್ಲೂ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲರೂ ಕೂಡ ಎ ಸಿ ಕೆಳಗೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ನಿಜಕ್ಕೂ ಎಚ್ಚೆತ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ಕೂಡ ಮನಗಾಣಬೇಕಾಗಿದೆ ಆದರೆ ಎಪ್ಪತ್ತೊಂಬತ್ತರಷ್ಟು ಭಾಗ ವಿದ್ಯುತ್ ಉತ್ಪಾದನೆ ಆಗ್ತಾಯಿದೆ ಥರ್ಮೋಕೋಲ್ ವಿದ್ಯುತ್ ಇದೆ ಸೊ ಅದ್ರ ಜೊತೆಗೆ ಎಲ್ಲೂ ಕೂಡ ವಿದ್ಯುತ್ ಸಪ್ಲೈ ಕೂಡ ಸರಿಯಾಗಿ ಇಲ್ಲ ಅಷ್ಟೊತ್ತಿಗೆ ಹೆಚ್ಚೆತ್ಕೊಳ್ಳೋಕ್ಕೆ ಸಾಧ್ಯನ ಎಲ್ಲವೂ ಕೂಡ ಒಂದು ರೀತಿಯ ಇದೆ ಬಟ್ ದಿನದಿಂದ ದಿನಕ್ಕೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಪ್ರಕೃತಿ ಮೇಲೆ ಆಗ್ತಾ ಇರುವಂಥ ಪರಿಸ್ಥಿತಿ ಯಾವ ರೀತಿ ಆಗ್ತಾಯಿದೆ ನಿಜಕ್ಕೂ ನಿಮಗೆಲ್ಲ ಗೊತ್ತೇ ಇದೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮುಂದಿನ ಬೇಸಿಗೆ ನಮ್ಮನ್ನು ಸಾಕಷ್ಟು ಕಾಡುತ್ತೆ ಅನ್ನುವಂತಹದ್ದು ಹಾಗೆಯೇ ಲೋಕಸಭಾ ಎಲೆಕ್ಷನ್ ಮತ್ತು ರಾಜ್ಯದಲ್ಲಿ ಎರಡು ವಿಧಾನಸಭಾ ಬ ಬೈ ಎಲೆಕ್ಷನ್ ನಡೀತಾ ಇದೆ ಒಂದು ಬಾಗಲಕೋಟೆ ಜಮಖಂಡಿ ಹಾಗೆಯೇ ರಾಮನಗರದಲ್ಲಿ ಸೊ ಎಲ್ಲ ಒಂದು ಕಡೆ ಸಿದ್ದು ಅವ್ರಿಗೆ ಆ ಒಂದು ಅನುಕಂಪದ ಮತಗಳು ಕಾಂಗ್ರೆಸ್ಗೆ ಹೊರ ಆಗುತ್ತಾ ಯಾಕೆಂದರೆ ಬಾದಾಮಿನಲ್ಲಿ ಸಿದ್ದರಾಮಯ್ಯವ್ರು ಗೆದ್ದಿದ್ದಾರೆ ಸೊ ಅವರು ಅದರ ಪ್ರಚಾರದ ಉಸ್ತುವಾರಿ ಗೆಲ್ಲಿಸುವಂಥ ಉಸ್ತುವಾರಿಯನ್ನು ತೆಗೆದುಕೊಂಡಿದ್ದಾರೆ ಇನ್ನು ರಾಮನಗರದಲ್ಲಿ ಇನ್ನೂ ಯಾವ ಕ್ಯಾಂಡಿಡೇಟ್ ಹಾಕಬೇಕು ಅನ್ನೋಂಥ ಗೊಂದಲ ಇದೆ ಇಷ್ಟೆಲ್ಲ ಗೊಂದಲಗಳು ಮುಂದುವರಿತಾಗಲೇ ಇವತ್ತಾಗಲೇ ದಿನ ಮುಗಿದು ಹೋಗಿದೆ ಇನ್ನು ನಾಳೆ ಈಗಾಗಲೇ ಭ್ರಷ್ಟಾಚಾರದ ಕರ್ಮಕಾಂಡದಲ್ಲಿ ಸಿಲುಕಿರುವಂತಹ ಅಧಿಕಾರಿಗಳ ಒಂದು ಬ್ಯಾಂಕ್ ಲಾಕರ್ಗಳನ್ನು ಓಪನ್ ಮಾಡುವಂತಹ ಸಂದರ್ಭ ನಾಳೆ ಎದುರಾಗ್ತಾ ಇದೆ ಸೊ ನಾಳೆ ಇನ್ನೂ ಏನೇನಾಗುತ್ತೋ ಜಸ್ಟ್ ಟಿ ಫೈನ ನೋಡ್ತಾ ಇರಿ ಕ್ಷಣ ಕ್ಷಣದ ಮಾಹಿತಿಗಳನ್ನು ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೀಡಿಯಾ ಲೈವ್